ನಮಸ್ಕಾರ ವೀಕ್ಷಕರೇ, ಸ್ವಾಗತ. ನಿಮಗೋಸ್ಕರ ಎರಡನೇ ವಿಶೇಷ ಕಾರ್ಯಕ್ರಮ ಅಂತ ಅರ್ಥ ಇದೆ. ಈ ಎರಡನೇ ವಿಶೇಷ ಕಾರ್ಯಕ್ರಮ ಏನು ಅಂತ ಅಂತೀರಾ? ಇವತ್ತು ಗಣೇಶನ ಹಬ್ಬ, ಎಲ್ಲರ ಮನೆಯಲ್ಲೂ ಗಣಪ ಬರ್ತಾನೆ. ಗೌರಿ ಗಣೇಶ ಅಂದರೆ ನಮಗೆ ಬಹಳ ಅಪ್ಯಾಯವಾದಂಥ ಹಬ್ಬ. ಈ ವರ್ಷ ಗಣೇಶನ ಹಬ್ಬ ಎಲ್ಲ ವರ್ಷಗಳ ಥರ ಬರ್ತಾ ಇಲ್ಲ. ಈ ವರ್ಷ ಗಣೇಶ ಕರೋನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಬರಬೇಕು ಅಂತ ನಾವೆಲ್ಲ ಅಪೇಕ್ಷೆ ಪಟ್ಟಿದ್ದೀವಿ. ಹಾಗಾಗಿ ಕರೋನಾದಿಂದ ನಮ್ಮನ್ನು ಮುಕ್ತ ಮಾಡುವಂಥ ಗಣೇಶ ಇವತ್ತು ಬರಬೇಕಾಗಿದೆ. ಗಣೇಶನ ಹಬ್ಬ ಅಂತಂದರೆ ವೃದ್ಧರಿಂದ ಹಿಡಿದು ಮಕ್ಕಳವ್ರಿಗೂ ಒಂಥರ ವಿಶೇಷವಾದಂಥ ಆಸಕ್ತಿ, ಭಕ್ತಿ. ಗಣೇಶನ ಕಂಡರೆ ತುಂಬ ಇಷ್ಟ. ಅದಕ್ಕೆ ನಾವು ಚಿಕ್ಕ ವಯಸ್ಸಿನಲ್ಲಿ ಹಾಡಿನಲ್ದಿದ್ದೀವಿ, ಏನು ಗಣೇಶ ಬಂದ ಕಾಯಿ ಕಡುಬು ತಿಂದ, ಚಿಕ್ಕರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲಿ ಇದ್ದ ಅಂತ. ಇದಕ್ಕೆ ಏನು ಅರ್ಥ ಇದೆಯೋ ಗೊತ್ತಿಲ್ಲ, ಆದರೆ ಮಾತ್ರ ಹಾಡೋದಂತೂ ಬಿಡ್ತಾ ಇರಲಿಲ್ಲ. ಹೀಗೆ ನಾವು ಗಣೇಶನ ಹಬ್ಬವನ್ನು ಆಚರಿಸೋದ್ರ ಜೊತೆಗೆ ಹಲವಾರು ಕಥೆಗಳನ್ನು ಇದ್ರ ಜೊತೆಗೆ ಜೋಡಿಸ್ಕೋತೀವಿ. ಬಹಳ ಮುಖ್ಯವಾಗಿ ಹಲವಾರು ಕಥೆಗಳಲ್ಲಿ ಶಮಂತಕ ಉಪಾಖ್ಯಾನ ಬಹಳ ಮುಖ್ಯವಾದಂಥ ಕತೆ. ಅದೇ ಥರ ಚಂದ್ರನಿಗೆ ಗಣೇಶ ಶಾಪ ಕೊಟ್ಟಿದ್ದ ಕತೆ. ಏನಪ್ಪ ಅಂತಂದರೆ, ಈ ಭಾದ್ರಪದ ಮಾಸದ ಚೌತಿಯಲ್ಲಿ ಚಂದ್ರನ ನೋಡಿದ್ರೆ ವಿನಾಕಾರಣ ನಮಗೆ ಅಪಾದ ಬರುತ್ತೆ ಅಂತ. ಹೀಗೆ ಗಣೇಶನ ಜೊತೆಗೆ ಹಲವಾರು ಕಥೆಗಳು ಜೋಡಿಸ್ಕೊಂಡಿವೆ. ಕೃಷ್ಣನೂ ಬಿಟ್ಟಿಲ್ಲ ನೋಡಿ, ಆ ಶಮಂತಕಮಣಿಯನ್ನು ಕದ್ದ ಅಂತೇಳಿ ಅವನ ಮೇಲೆ ಅಪವಾದ ಬಂದು ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಹರಸಾಹಸ ಪಟ್ಟ ಕೃಷ್ಣ. ಹೀಗೆ ನಮ್ಮ ಗಣೇಶ ಕಥೆಗಳ ಜೊತೆ ಜೋಡಿಸ್ಕೋತಾ ಹೋಗ್ತಾನೆ. ಗಣಪನ ಜನನ ಹಿಂದೆನೇ ಒಂದು ಅದ್ಭುತವಾದಂಥ ಕಥೆ ಇದೆ. ಜಗದೀಶ್ವರಿಯಾದಂಥ ಪಾರ್ವತಿ ತನ್ನ ಮೈಗೆ ಹಚ್ಕೊಂಡಿದ್ದಂಥ ಗಂಧದಲ್ಲಿ ಒಂದು ಸುಂದರವಾದ ಬಾಲಕನ ಮಾಡಿ ಅದಕ್ಕೆ ಜೀವವನ್ನು ತುಂಬಿ, ಅವನು ಹೇಳದಂತೆ ನಾನು ಸ್ನಾನ ಮಾಡಿ ಬರೋವರೆಗೂ ಮನೆಯೊಳಗೆ ಯಾರನ್ನು ಬಿಡಬೇಡ ಅಂಥೇಳಿ. ಸರಿ, ಗಣೇಶ ಸಿದ್ಧನಾದ. ಒಂದು ದಂಡವನ್ನು ಹಿಡ್ಕೊಂಡು ತಾಯಿ ಆಜ್ಞೆಯನ್ನು ಪಾಲಿಸ್ತೀನಿ ಅಂತ ನಿಂತ್ಕೊಂಡ. ಕೆಲವೇ ಕ್ಷಣದಲ್ಲಿ ಪಾರ್ವತಿಯ ಪತಿಯಾದಂಥ ಈಶ್ವರ ಶಿವ ಬರ್ತಾನೆ. ಬಂದಾಗ ಏನಾಯಿತು, ಈ ಗಣಪ ಅವನ್ನೂ ತಡೆದ. ಆಗ ಇವರಿಬ್ಬರಿಗೂ ವಾಗ್ವಾದಗಳು ನಡೀತು. ವಾಗ್ವಾದ ನಡೆದಾಗ ಗಣಪತಿ ಹೇಳ್ತಾನೆ, ನನ್ನ ತಾಯಿ ಆಜ್ಞೆ ಒಳಗೆ ಯಾರನ್ನು ಬಿಡಬೇಡ ಅಂತ ಹೇಳಿದಾಳೆ, ಯಾರಾದರೂ ಒಳಗೆ ಹೋಗೋ ಆಗಿಲ್ಲ ಅಂತ. ಈ ವಾಗ್ವಾದ ಹೀಗೆ ಮುಂದುವರಿದು ಶಿವನ ಸಹನೆ ಮಿತಿಮೀರಿ ಆ ಬಾಲಕನ ಶಿರಸ್ಸನ್ನು ತನ್ನ ತ್ರಿಶೂಲದಿಂದ ಕತ್ತರಿಸಾಕ್ದ. ಈಗ ನಾವು ಒಂದು ಹಾಡು ಕೇಳೋಣ, ಇದಕ್ಕೆ ಸಂಬಂಧಿಸಿದಂತೆ ಒಂದು ಹಾಡು ಕೇಳೋಣ. ಏನಪ್ಪ ಅದು ಅಂತಾನೆ, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಈ ಹಾಡನ್ನು ಶ್ರೀಮತಿ ಸಂಗೀತಾ ಸುಧೀಂದ್ರ ಅವರು ಹಾಡಿದ್ದಾರೆ. ಅವರ ಸುಂದರವಾದ ಕಂಠದಲ್ಲಿ ಈ ಹಾಡನ್ನು ಕೇಳೋಣ. ಶುಕ್ಲಾಂಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀವೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು.
ಈ ಹಾಡಲ್ಲಿ ನೀವು ಕೇಳಿದ್ರಿ, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಗಜಮುಖ ಹೇಗಾದ ಆ ಬಾಲಕ, ಇದೇನು ಇದರ ಅರ್ಥ ಅಂತ ಕೇಳಿದ್ರೆ, ಶಿವ ತಲೆ ತೆಗೆದ ತಕ್ಷಣವೇ ಆ ಕಡೆಯಿಂದ ಪಾರ್ವತಿ ಈಚೆ ಬಂದು ತನ್ನ ಮಗನ್ನ ಈ ರೀತಿ ಕೊಂದದ್ದನ್ನು ನೆನೆದು ಬಿಕ್ಕಿ ಬಿಕ್ಕಿ ಅಳಕ್ಕೆ ಶುರು ಮಾಡಿದ್ಲು. ಸನ್ನೇನು ಸಾಮಾನ್ಯವಾಗಿ ಗಂಡಂದ್ರೆಲ್ಲ ಏನು ಮಾಡ್ತಾರೆ, ತಮ್ಮ ಪತ್ನಿಯ ಸಮಾಧಾನಕ್ಕೋಸ್ಕರ ಆಯಿತು ಅವ್ರ ಗಣಗಳಿಗೆ ಹೇಳ್ದ ಶಿವ. ತನ್ನ ಗಣಗಳಿಗೆ ಹೇಳಿ ಉತ್ತರ ದಿಕ್ಕಲ್ಲಿ ತಲೆ ಹಾಕಿ ಯಾರು ಮಲಗಿದಾರೋ ಆ ತಲೆನ ಕತ್ತರಿಸ್ಕೊಂಬನ್ನಿ, ಈ ಬಾಲಕನ್ನು ಬದುಕಿಸೋಣ ಅಂಥೇಳಿ. ಸೊ ಶಿವನ ಆಜ್ಞೆಯ ಮೇಲೆಗೆ ಅವರೆಲ್ಲರೂ ಉತ್ತರ ದಿಕ್ಕಲ್ಲಿ ಹುಡುಕ್ತಾ ಹೋದರು. ಯಾರೂ ಉತ್ತರ ದಿಕ್ಕಕ್ಕೆ ತಲೆ ಹಾಕಿ ಮಲಗಿರಲಿಲ್ಲ. ಆದರೆ ಒಂದೇ ಒಂದು ಪ್ರಾಣಿ, ಅದು ಆನೆ. ಆನೆ ಉತ್ತರ ದಿಕ್ಕಕ್ಕೆ ತಲೆ ಹಾಕಿ ಮಲಗಿತ್ತು. ಈ ಗಣಗಳು ಆ ಆನೆ ತಲೆನೇ ಕತ್ತರಿಸ್ಕೊಂಬಂದರು. ಕಡೆಗೆ ಶಿವ ಈ ಬಾಲಕನ ಶಿರಸದ ಭಾಗಕ್ಕೆ ಆ ಆನೆ ತಲೆಯನ್ನು ಜೋಡಿಸಿ ಅವನಿಗೆ ಪ್ರಾಣವನ್ನು ಕೊಟ್ಟ, ಅವನ್ನ ಬದುಕಿಸ್ದ. ಇದು ನಾವೆಲ್ಲ ನೋಡ್ಕೊಂಡು ಬಂದಿರೋವಂಥ ಕಥೆಗಳು. ಹಾಗಾಗಿ ಗಣಪನಿಗೆ ಗಜಾನನ, ಗಣೇಶ ಹೀಗೆಲ್ಲ ಹೆಸರು ಬಳತು, ಗಣಪ ಹೀಗೆಲ್ಲ ಹೆಸರು ಬಂತು. ಅಷ್ಟೇ ಅಲ್ಲ, ತನ್ನ ಹೆಂಡತಿಯ ಇನ್ನೂ ಸಮಾಧಾನಕ್ಕೋಸ್ಕರ ಆ ಗಣೇಶನಿಗೆ ಗಣಗಳ ಅಧಿಪತಿ ಮಾಡ್ತಾನೆ, ಗಣಾಧಿಪತಿ ಅಂತಲೂ ನಾವು ಕರಿತೀವಿ. ಜೊತೆಗೆ ಇಡೀ ವಿಶ್ವದಲ್ಲಿ, ಇಡೀ ಭೂಮಂಡಲದಲ್ಲಿ, ಸ್ವರ್ಗದಲ್ಲಿ ದೇವತೆಗಳಿಂದ ಹಿಡಿದು ಮನುಷ್ಯರವರೆಗೂ ಅಗ್ರಪೂಜೆ ಮಾಡೋದು, ಮೊದಲು ಯಾವುದೇ ಶುಭ ಕಾರ್ಯ ತೊಗೊಂಡ್ರೂ ಅಗ್ರಪೂಜೆ ಗಣಪತಿಗೇ ಸಲ್ಲಬೇಕು ಅನ್ನೋಂಥ ವರವನ್ನು ಕೊಡ್ತಾರೆ. ಹಾಗೆ ನಮ್ಮ ಗಣೇಶ ಬೆಳೀತಾ ಬಂದದ್ದು. ಈಗ ನಾವು ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಸುಂದರವಾದ ಹಾಡು ಕೇಳೋಣ. ಗಿರಿಜಾ ತನುಜ ಶ್ರೀಗಣರಾಜ ಎಂಬ ಹಾಡನ್ನು, ಇದನ್ನು ಶ್ರೀಮತಿ ಸುಮಾ ಕೃಷ್ಣಮೂರ್ತಿಯವರು ಹಾಡಿದ್ದಾರೆ. ಅವರ ಕಂಠ ಸೀರೆಯಲ್ಲಿ ಈ ಹಾಡನ್ನು ಕೇಳೋಣ. ಗಿರಿಜಾತನುಜ
ಹೀಗೆ ಗಣೇಶ ಶಿವಪಾರ್ವತಿಯರ ಮುದ್ದಿನ ಮಗನಾದ. ಅಷ್ಟೇ ಅಲ್ಲ, ಅವನು ಬುದ್ಧಿಯಲ್ಲಿ ಬಹಳ ಶ್ರೇಷ್ಠ, ಹಾಗಾಗಿ ನಮ್ಮ ವಿದ್ಯಾಧಿಪತಿನೂ ಗಣೇಶನೇ ಆಗ್ತಾನೆ. ಆದ್ದರಿಂದ ಅವನಿಗೆ ಶರಣು ಶರಣಯ್ಯ ಬೆನಕ ಬೆನಕ ಅನ್ನುವಂಥ ಹಾಡು ಇದು ತುಂಬ ಸುಂದರವಾಗಿ ಮೂಡಿಬಂದಿದೆ. ಈ ಹಾಡನ್ನು ಶ್ರೀನಿವಾಸ ಮೂರ್ತಿ ಅವರ ಕಂಠದಲ್ಲಿ ಕೇಳೋಣ. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ ಶರಣು ಶರಣಯ್ಯ ಶರಣು ಬೆನಕ ನೀರಯ್ಯ ಪಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯ ಶರಣು ಬೆನಕ ನೀರಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಗರಿಮುಖ ಶರಣು ಶರಣಯ್ಯ ಶರಣು ಬೆನಕ ನೀರಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚಿನ್ನ ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚಿನ್ನ ಗರಿಗೆ ತಂದರೆ ನೀನು ಆ ಗರಿಗೆ ತಂದರೆ ನೀನು ಕೊಡುವೆ ಬರವನ್ನ ಗತಿ ನೀನು ಗಣಪನೇ ಕೈ ಹಿಡಿಯೋ ಮುನ್ನ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲ್ಲು ಒಡನೆ ಓಡುವುದು ಭೀತಿ ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲ್ಲು ಒಡನೆ ಓಡುವುದು ಭೀತಿ ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಬೆನಕ ಬೆನಕ ಏಕ ತಂತ ಪಚ್ಚ ಕಲ್ಲು ಪಾಣಿ ಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ ಇಪ್ಪತ್ತೊಂದು ನಮಸ್ಕಾರಗಳು. ಶಿವಪಾರ್ವತಿಯ ಮುದ್ದಿನ ಮಗನಾದ ಗಣೇಶ ಜೊತೆಗೆ ಶಿವಪಾರ್ವತಿಯರಿಗೆ ಇನ್ನೊಬ್ಬ ಮಗನೂ ಇದ್ದ, ಸುಬ್ರಹ್ಮಣ್ಯ. ಒಮ್ಮೆ ಏನಾಯ್ತಪ್ಪ ಅಂತಂದರೆ ನಾರದರು ಶಿವನ ನೋಡಕ್ಕೆ ಬಂದು ಒಂದೇ ಒಂದು ಮಹಾನಣ್ಣನ ತಂದು ಶಿವನಿಗೆ ಕೊಟ್ಟರು. ಆಮೇಲೆ ಅವ್ರ ಕೆಲಸ ಮುಗೀತು, ಅವರು ಹೋದರು. ಹೋದಾದಮೇಲೆ ಇಬ್ಬರು ಮಕ್ಕಳು ಅಲ್ಲೇ ಕೂತಿದ್ರು, ಯಾರಿಗೆ ಈ ಹಣ್ಣನ್ನು ಕೊಡೋದು ಅನ್ನೋವಂಥ ಪ್ರಶ್ನೆ ಬಂತು. ಆಗ ಶಿವ ಒಂದು ಪಂದ್ಯವನ್ನಿಟ್ಟ, ಏನಪ್ಪ ಅಂತಂದರೆ ಈ ಮೂರು ಲೋಕವನ್ನು ಯಾರು ಪ್ರದಕ್ಷಿಣೆ ಹಾಕ್ಕೊಂಡು ಬೇಗ ಬರ್ತಾರೋ ಅವ್ರಿಗೆ ಈ ಹಣ್ಣನ್ನು ಕೊಡ್ತೀವಿ ಅಂತ. ಸರಿ, ಆಗಂದ ತಕ್ಷಣವೇ ಸುಬ್ರಹ್ಮಣ್ಯ ತನ್ನ ವಾಹನವಾದ ನವಿಲನ್ನು ಏರಿ ಹೊರಟೇ ಬಿಟ್ಟ ಲೋಕದ ಪರ್ಯಟನೆಗೆ. ಆದರೆ ಗಣೇಶ ಸ್ವಲ್ಪ ಸ್ಥೂಲಕಾಯ್ದವನು, ಜೊತೆಗೆ ಅವನ ವಾಹನ ಯಾವುದು ಅಂದರೆ ಇಲಿ. ಇನ್ನು ಇಲಿ ಮೇಲೆ ಕೂತು ಮೂರು ಲೋಕನೂ ಸುತ್ತಕೊಂಡು ಬರೋದು ಅಂದರೆ ಸಾಧ್ಯವೇ? ಅದಕ್ಕೆ ಏನು ಮಾಡ್ದ ಅಂತಾರೆ, ಬಹಳ ಬುದ್ಧಿವಂತ. ಅಯ್ಯೋ, ತಂದೆ ತಾಯಿಗಳೇ ಜಗದೊಡೆಯರು, ಶಿವಪಾರ್ವತಿಯಿಂದ ಬೇಕೇ
ಅವರೇ ಈ ಜಗತ್ತಿನ ಮೂರು ಲೋಕದ ಒಡೆಯರು. ಹಾಗಾಗಿ ಅವರನ್ನೇ ಪ್ರದಕ್ಷಿಣೆ ಹಾಕ್ಬಿಟ್ರೆ ಮೂರು ಲೋಕನೂ ನೋಡ್ದಂಗೆ ಆಯಿತು ಅಂಥೇಳಿ ಅವ್ರನ್ನೇ ಮೂರು ಪ್ರದಕ್ಷಿಣೆ ಹಾಕ್ಬಿಟ್ಟು ಶಿವನ ಬಂದು ಮುಂದೆ ನಿಂತ್ಕೊಂಡ. ನೋಡಪ್ಪ ನಾನು ಮೂರು ಲೋಕನೂ ಸುತ್ತಿದ್ದೀನಿ ಕೊಡು ಅಂತ. ನಿಜ, ಶಿವ ಪಾರ್ವತಿಯರೇ ಮೂರು ಲೋಕದ ಒಡೆಯರಾದ ಮೇಲೆ ಆ ಹಣ್ಣನ್ನು ಈಶ್ವರ ತನ್ನ ಮಗನಾದ ಗಣೇಶನ್ ಕೊಟ್ಟ. ಹೀಗೆ ಬುದ್ಧಿವಂತಿಕೆಯ ಪ್ರದರ್ಶನವನ್ನು ಮಾಡಿ ತಂದೆಯಿಂದ ಹಣ್ಣನ್ನು ಪಡೆದು ತಿನ್ನಕ್ಕೆ ಶುರು ಮಾಡಿದಂಥ ಗಣೇಶನ ಆ ಜಾಣ್ಮೆಗೆ ಆ ಪ್ರೌಢಿಮೆಗೆ ಮೆಚ್ಚಿ ಅಲ್ಲಿದ್ದಂಥ ನೆರೆದಿದ್ದಂಥ ಎಲ್ಲ ಶಿವಗಣಗಳು ಸೇರಿಕೊಂಡು ಅವನನ್ನು ಸ್ತುತಿ ಮಾಡೋಕ್ಕೆ ಶುರು ಮಾಡಿದ್ರು. ಏನಂತ ಅಂದರೆ, ಓಂಕಾರನಾದ ಪ್ರಿಯ ಗಣಪ, ಈ ಹಾಡಿನ ಮೂಲಕ ನಾವು ಗಣಪನನ್ನು ಹೇಗೆ ಸ್ತುತಿ ಮಾಡಿದ್ರು ಅನ್ನೋದನ್ನು ಕೇಳೋಣ. ಅದನ್ನು ಹಾಡಿರೋರು ಶ್ರೀಮತಿ ಸಂಗೀತಾ ಸುಧೀಂದ್ರ ಅವರು.
ಗಣೇಶ ಎಲ್ಲ ಹಣ್ಣನ್ನು ತಿಂದು ಮುಗಿಸೋ ಸಮಯಕ್ಕೆ ಸರಿಯಾಗಿ ಸುಬ್ರಹ್ಮಣ್ಯ ಬರ್ತಾನೆ. ನೋಡ್ತಾನೆ ತನ್ನ ಅಣ್ಣ ಗಣಪತಿ ಹಣ್ಣೆಲ್ಲ ತಿಂದು ಮುಗಿಸಿದ್ದಾರೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಆಗ ಶಿವಪಾರ್ವತಿಯರೇ ಕಣ್ಣು ಮುಂದೆ ಇರುವಾಗ, ತಂದೆ ತಾಯಿಗಳೇ ಕಣ್ಣು ಮುಂದೆ ಇರುವಾಗ ನಾನು ಅದನ್ನು ಬಿಟ್ಟು ಊರೆಲ್ಲ ಅಲೆಯಕ್ಕೆ ಹೋದ್ನಲ್ಲ ಅಂತ ಅವನಿಗೂ ಸ್ವಲ್ಪ ಪಶ್ಚಾತ್ತಾಪನೂ ಆಗುತ್ತೆ. ಗಣೇಶ ಏನು ತೋರಿಸ್ಕೊಟ್ಟಪ್ಪ ಈ ಕಥೆಯಲ್ಲಿ ಅಂತಂದರೆ, ತಂದೆ ತಾಯಿಗಳೇ ದೇವರು, ಇನ್ನೆಲ್ಲೋ ದೇವರನ್ನು ಹುಡ್ಕೊಂಡು ಹೋಗೋ ಬದಲು ನಮಗೆ ಜನ್ಮ ನೀಡಿದ ತಂದೆ ತಾಯಿಗಳನ್ನೇ ನಾವು ಪೂಜಿಸಬೇಕು ಅನ್ನೋವಂಥ ಒಂದು ಮಹತ್ತರವಾದ ವಿಚಾರವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಅಷ್ಟೇ ಅಲ್ಲ, ಇವತ್ತು ಏನು ನಾವು ಮಹಾಭಾರತ ಅಂತ ನೋಡ್ತೀವಿ, ಅದನ್ನು ವ್ಯಾಸರು ಬರೀಬೇಕಾದ್ರೆ ಅದನ್ನು ಬರ್ಕೊಳ್ಳೋಕ್ಕೆ ಒಬ್ಬ ಮಹಾನುಭಾವ ಬೇಕಾಗಿತ್ತು. ಹಾಗಾಗಿ ನಮ್ಮ ಗಣೇಶ ಅವರಿಗೆ ಶೀಘ್ರ ಲಿಪಿಕಾರನಾಗಿ ಸಹ ಕೆಲಸ ಮಾಡಿದ್ದಾನೆ. ಅವನ ಹಸ್ತಾಕ್ಷರದಿಂದಲೇ ಮಹಾಭಾರತದ ರಚನೆ ಆಯಿತು. ಇನ್ನೂ ಮುಂದುವರೆದು ನೋಡಿದ್ರೆ ಗಣೇಶ ನಮ್ಮ ಭಾರತದ ದಾಸ್ಯವನ್ನು ದಾಸ್ಯದಿಂದ ಮುಕ್ತಿ ಮಾಡಲಿಕ್ಕೆ ಸಹ ಅವನ ಪಾತ್ರ ಅದ್ಭುತವಾದದ್ದು. ತಿಲಕರು ಗಣೇಶನನ್ನು ಬಳಸ್ಕೊಂಡು, ಗಣೇಶನ ಹಬ್ಬವನ್ನೇ ಬಳಸ್ಕೊಂಡು ಸ್ವತಂತ್ರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡುವಂಥ ಸಂದರ್ಭದಲ್ಲೂ ಸಹ ಗಣೇಶ ನಮ್ಮ ಕಣ್ಣು ಮುಂದೆ ಬಂದು ನಿಲ್ತಾನೆ. ಇಂದಿಗೂ ಆ ಪರಂಪರೆ ನಡ್ಕೊಂಡೇ ಬರ್ತಾ ಇದೆ. ಹಾಗಾಗಿ ಗಣೇಶನನ್ನು ನಾವು ಸ್ತುತಿಸದೇ ಇರುವಂಥ ದಿನವೇ ಇಲ್ಲ. ಹಾಗಾಗಿ ಗಜಮುಖನೇ ಗಣಪತಿಯೇ ಅಂತ ಸ್ತುತಿಸ್ತೀವಿ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅಂತ ಸ್ತುತಿಸ್ತೀವಿ, ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ಬಗೆಹರಿಸಪ್ಪ ಅಂತ ಕೇಳ್ಕೊಳ್ತೀವಿ, ಆಮೇಲೆ ವಿದ್ಯಾರ್ಥಿಗಳಂತೂ ಪರೀಕ್ಷೆಯಲ್ಲಿ ನನ್ನನ್ನು ಪಾಸ್ ಮಾಡಿಸಪ್ಪ ಅಂಥೇಳಿ ಗಣೇಶನಿಗೆ ಪೂಜೆ ಮಾಡಿಸೋದು, ಅರ್ಚನೆ ಮಾಡಿಸೋದು, ಅವನಿಗೆ ಕಡುಬಿನ ಹಾರ ಹಾಕ್ಸೋವಂಥದ್ದು, ಇದೆಲ್ಲವನ್ನು ಮಾಡೋದನ್ನು ನಾವು ನೋಡಿದ್ದೀವಿ. ತಮಾಷೆ ಹೇಳೋದಾದರೆ ಎಷ್ಟೋ ಜನ ಗಣೇಶ ನಿನಗೆ 21 ಹಿಡಿಗಾಯಿ ಹೊಡಿತೀನಪ್ಪ, ನನಗೆ ಪರೀಕ್ಷೆಯಲ್ಲಿ ಚೆನ್ನಾಗಿ ನಂಬರ್ ಕೊಡಿಸು ಅಂತ ಹೇಳುವಂಥ ಇವೆಲ್ಲನೂ ನೋಡ್ಕೊಳ್ತಾನೆ ಬಂದಿದ್ದೀವಿ. ಹಾಗಾಗಿ ಅಂಥ ಗಣೇಶನನ್ನು ನಾವು ಭಜಿಸ್ತಾ ಕಡೆಯದಾಗಿ ಗಣನಾಯಕಾಯ ಗಣದೇವಕಾಯ ಧೀಮಹಿ ಈ ಒಂದು ಅದ್ಭುತವಾದ ಹಾಡನ್ನು ಶ್ರೀಯುತ ಶ್ರೀನಿವಾಸನ್ ಅವರ ಬಾಯಲ್ಲಿ ಕಂಠಸಿರಿಯಲ್ಲಿ ಕೇಳೋಣ. ಇವತ್ತಿನ ಈ ಹಾಡಿನೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಸಮಾಪ್ತಿ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ಗಣೇಶ ಸನ್ಮಂಗನವನ್ನು ಉಂಟು ಮಾಡಲಿ, ನಿಮ್ಮೆಲ್ಲರಿಗೂ ಸಮೃದ್ಧಿಯನ್ನು ಕೊಡಲಿ. ಈ ಸಾರಿ ಗಣೇಶನ ಹಬ್ಬ ಎಲ್ಲರಿಗೂ ಸಹ ಶುಭವನ್ನು ತರಲಿ. ಏನು ಕರೋನಾ ಭೀತಿಯಿಂದ ಕಳೆದ 4-5 ತಿಂಗಳಿಂದ ನಾವು ತೊಂದರೆಗೊಳಗಾಗಿದ್ದೀವಿ, ಅದೆಲ್ಲ ಸಂಕಷ್ಟಗಳು ಬಗೆಹರಿಯಲಿ. ಮುಂದಿನ ದಿನಗಳು ನಮಗೆ ಸಮೃದ್ಧಿ ಸಂತೋಷ ಅದನ್ನು ತುಂಬಿಕೊಡಲಿ ಆ ಗಣೇಶ ಅಂತ ಹೇಳ್ತಾ, ನಮ್ಮೆಲ್ಲರ ಮೇಲೂ ಆ ಗಣೇಶನ ಒಂದು ಕೃಪಾ ಕಟಾಕ್ಷ ಇರಲಿ ಅಂತ ಹೇಳಿ ಕೊನೆಯದಾಗಿ ಈ ಹಾಡನ್ನು ಶ್ರೀನಿವಾಸನ್ ಅವರ ಬಾಯಲ್ಲಿ ಕೇಳೋಣ. ನಿಮ್ಮೆಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂದಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವೇಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ Thank you.
గాన చతురాయ గాన ప్రాణాయ గానాంతరాత్మనే గానోత్సుకాయ గానమత్తాయ గానోత్సుక మనసే గురు పూజితాయ గురుదైవతాయ గురు పురస్థాయినే గురు విక్రమాయ గుహ్య ప్రవరాయ గురవే గుణగురవే గురుదైత్యకలక్షేత్రే గురుధర్మ సదారాధ్యాయ గురుపుత్ర పరిత్రాత్రే గురుపాఖండ ఖండకాయ గీతసారాయ గీతతత్వాయ గీతగోత్రాయ ధీమహి గూఢగుల్ఫాయ గంధమస్తాయ గోజయప్రదాయ ధీమహి గుణాతీతాయ గుణాధీశాయ గుణప్రవిష్టాయ ధీమహి ఏకదంతాయ వక్రతుండాయ గౌరీతనయాయ ధీమహి గజేశానాయ బాలచంద్రాయ శ్రీగణేశాయ ధీమహి గ్రంథగీతాయ గ్రంథగేయాయ గ్రంథాంతరాత్మనే గీతలీనాయ గీతాశ్రయాయ గీతవాద్యపటవే దేయచరితాయ గాయకవరాయ గంధర్వపితృపే గాయకాదీన విగ్రహాయ గంగాజల ప్రణయవటే గౌరీష్టనందనాయ గౌరీహృదయనందనాయ గౌరభానుసుతాయ గౌరీగణేశ్వరాయ గౌరీప్రణయాయ గౌరీప్రవణాయ గౌరభావాయ ధీమహి కోశహస్త్రాయ గోవర్ధనాయ గోపగోపాయ ధీమహి గుణాతీతాయ గుణాదీశాయ గుణప్రవిష్టాయ ధీమహి ఏకదంతాయ వక్రతుండాయ గౌరీతనయాయ ధీమహి గజేశానాయ బాలచంద్రాయ శ్రీగణేశాయ ధీమహి ఏకదంతాయ వక్రతుండాయ గౌరీనందాయ ధీమహి గజేశానాయ బాలచంద్రాయ శ్రీగణేశాయ ధీమహి